ಆರಾನಗರ ತುಂಬಾ ಜನ ಹುಡ್ಕೋ ಬಂದು ಅಲ್ಲಿ ಕಾಲ್ ಬರ್ತಾ ಇದೆ, ತುಂಬಾ ಜನ ಹುಡುಕೊಂಡ್ ಬರ್ತಾರೆ ಅಲ್ಲಿಂದ. ಅದೀಗ ಆರಾನಗರದಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟಿದೆ, ಬಿಡ್ಲಿ ಡೆಮೊಲೇಷನ್ ಆಯ್ತು. ಒಂದೇ ಕೇಳೋದು ದಯವಿಟ್ಟು ಅಲ್ಲಿಂದ ನೀವು ಬನ್ನಿ, ಅಲ್ಲಿ ಸರ್ವಿಸ್ ಕೊಡಕ್ ನಮ್ಗೆ ಆಗ್ತಾ ಇಲ್ಲ. ಮಾಡಿಲ್ಲ ನಾವು, ಅದೇ ಟೇಸ್ಟ್, ಅದೇ ಕ್ವಾಲಿಟಿ, ಅದೇ ಮೈಂಡ್ ಮರಿಗೆ ಬರ್ತಿದೆ. ಆಲ್ಮೋಸ್ಟ್ ಎಲ್ಲ 90% ಜನ ಗೊತ್ತ ಅಲ್ಲಿ ಕ್ಲೋಸ್ ಆಗಿ ಆದ್ರೆ 10% ಜನಕ್ಕೆ ಸ್ವಲ್ಪ ಇನ್ನೂ ಬರಿದ ಆಗ್ತದೆ. ಹುಡುಕೊಂಡ್ ಬರ್ತಿರೋರಿಗೆ ದಯವಿಟ್ಟು ಅಲ್ಲಿಂದ ನೀವು ಬನ್ನಿ. ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಮತ್ತೆ ಮಟನ್ ಪೆಪ್ಪರ್ ಡ್ರೈ, ಮತ್ತೆ ಮಟನ್ ಚಾಪ್ಸು, ಮತ್ತೆ ಚಿಕನ್ ಲೆಗ್ ಪೀಸ್ ಇದೆ. ಹಾಗೆ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತಗೊಂಡಿದ್ವಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇ ಬಂದಿದ್ದಾರೆ ತೂಕು 21 ಬಿರಿಯಾನಿಗೆ ಬಂದಿದೆ ಗೈಸ್. ಸೊ ಮೇನ್ ಎಕ್ಸಾಕ್ಟ್ಲಿ ನೋಡೋಕೆ ಹೋದ್ರೆ ಆರ್ ಆರ್ ನಗರಲ್ಲಿ ತುಂಬ ಜನ ಹೋಗ್ತಾ ಇದ್ದಾರೆ. ಅವ್ರ ಫಸ್ಟ್ ಬ್ರಾಂಚ್ ಓಪನ್ ಆಗಿದ್ದು ಆರ್ ಆರ್ ನಗರಲ್ಲಿ, ತುಂಬ ಜನ ಹೋಗ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ಸರ್ವಿಸ್ ಕೊಡೋಕೆ ಆಗ್ತಿಲ್ಲ, ಬಿಕಾಸ್ ಅಲ್ಲಿ ಡೆಮೊನೇಶ್ ಆಗಿದೆ. ಇವಾಗ ಕೆಂಗೇರಿ ಸ್ಯಾಟಿಲೈಟ್ ಟೌನ್ ಕಬೀರ್ ಮಠ ಪಾಯ್ ಶೋರೂಮ್ ಕೆಳಗಡೆ ಇವರು ಬ್ರ್ಯಾಂಚು ರೀಓಪನ್ ಮಾಡಿದ್ದಾರೆ. ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತಿತ್ತು, ಲೈಕ್ ಆರ್ ಆರ್ ನಗರ್ಗೆ ಹೋಗಿ ಅಲ್ಲಿ ಹೋಗಿ ಡಿಸಪಾಯಿಂಟ್ ಆಗ್ಬಿಟ್ಟು ಅಯ್ಯೋ ಹೋಟ್ಲ್ ಇನ್ವಾ ಈ ಥರ ಡಿಶಸ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಇನ್ನೊಂದ್ಸರಿ ವೀಡಿಯೋ ಮಾಡ್ತೀವಿ. ಕೆಂಗೇರಿ ಸ್ಯಾಟಿಲೈಟ್ ಟೌನ್ ಕಬೀರ್ ಮಠ ಪಾಯ್ ಶೋರೂಮ್ ಕೆಳಗಡೆ ಇವರು ಆ ಡೆಲಿಷಿಯಸ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಚಿಕನ್ ಫ್ರೈ, ಮಟನ್ ಚಾಪ್ಸ್ ಅಂದ್ಬಿಟ್ಟು ಪ್ರತಿಯೊಂದು ಐಟಮ್ ಸಿಗುತ್ತೆ ಅದೇ ಥರ ಟೇಸ್ಟು. ಬಟ್ ಏನು ಆರ್ ಆರ್ ನಗರಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಯಾರಾದ್ರೂ ಆರ್ ಆರ್ ನಗರ್ ಹೋಗ್ತಿದ್ದೀರಾ, ಅಲ್ಲಿ ಹೋಗಿ ಡಿಸಪಾಯಿಂಟ್ ಆಗ್ತಿದ್ದೀರಾ, ಖಂಡಿತ ಕೆಂಗೇರಿಗೆ ಬನ್ನಿ. ಸಿಗಾಪಟ್ಟೆ ಎಷ್ಟಾಗ್ತೀರಾ, ಗೂಗಲ್ ಮ್ಯಾಪ್ ಸಿಂಕು, ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇವಾಗ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಎಲ್ಲ ಟ್ರೈ ಮಾಡೋಣ. ಸೊ ಆಲ್ರೆಡಿ ಟ್ರೈ ಮಾಡಿದ್ವಿ, ನಮ್ಮ ಟೀಬಸ್ ಸರ್ ಟೇಸ್ಟ್ ಮಾಡಿದಂಥ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ವೀಕ್ಲಿ ಅಂತೂ 2-3 ಸರಿ ಹೋಗೋದಂತೆ ಬಿರಿಯಾನಿ. ಸೊ ಮೇನ್ ಕಾನ್ಸೆಪ್ಟು ನಿಮಗೆ ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಆರ್ ಆರ್ ನಗರಲ್ಲಿ ಇಲ್ಲ, ಕೆಂಗೇರಿ ಸ್ಯಾಟಿಲೈಟ್ ಟೌನ್ ಹತ್ರ, ನಿಮ್ಗೆ ಗೊತ್ತಿರುತ್ತೆ ಕಬೀರ್ ಮಠ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿಕೊಂಡು ಇಲ್ಲಿ ಬೊಂಬಡಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ. ಸೊ ಬನ್ನಿ, ಲೆಟ್ಸ್ ಗೋ. ಬಿರಿಯಾನಿ ಆ್ಯಂಡ್ ಚಿಲ್ಲಿ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಟೇಸ್ಟ್. ಓವರಾಲ್ ಚೆನ್ನಾಗಿತ್ತು. ವಾರದಿಂದ ಬರ್ತಿದ್ದೀವಿ, ಎಲ್ಲನೂ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡೂ ಟ್ರೈ ಮಾಡಿದ್ವಿ, ಆದರೆ ಲಿಮಿಟೆಡ್ ಟೈಮು. ಆಫ್ಟರ್ನೂನ್ ಅಂದರೆ ವಿತಿನ್ 2 o'clock ಒಳಗೆಲ್ಲ ಖಾಲಿ ಆಗಿರುತ್ತೆ. ಫುಲ್ ಕ್ರೌಡು ಭಯಂಕರ ಕ್ರೌಡ್, ಚೆನ್ನಾಗಿದೆ. ಈ ಹೋಟೆಲ್ ಓಪನ್ ಆಗಿ 2+ years ಆಗಿದೆ. ಆಲ್ಮೋಸ್ಟ್ 2 years ನಾನು ಬರ್ತಾ ಇದ್ದೀನಿ, ಅಂದರೆ ವೀಕ್ಲಿ ಏನಿಲ್ಲ ಅಂದರೂ ಟ್ವೈಸ್ ಬಂದೇ ಬರ್ತೀನಿ ಇಲ್ಲಿ. ನನಗೆ ಇಲ್ಲಿ ಎಸ್ಪೆಷಲಿ ಮಟನ್ ಬಿರಿಯಾನಿ ಭಾಳ ಇಷ್ಟ, ಬಿಕಾಸ್ ಇವರು ಬಂದು ಒಲೆಯಲ್ಲಿ ಇದು ಮಾಡೋದು, ಸೌದೆ ಒಲೆಯಲ್ಲಿ. ಇನ್ಫ್ಯಾಕ್ಟ್ ಇದು ಗ್ಯಾಸ್ ಏನಾದರೂ ಮಾಡಿದರೆ ಈ ಟೇಸ್ಟ್ ಬರ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಪ್ರಿಫರ್ ಮಾಡೋದು ಮತ್ತು ನಾನು ಸಜೆಸ್ಟ್ ಮಾಡೋದು ಕೂಡ ಮಟನ್ ಬಿರಿಯಾನಿ. ಸ್ವಲ್ಪ ಜನ ಮಟನ್ ತಿನ್ನಲ್ಲ ಅನ್ನೋರಿಗೆ ಚಿಕನ್ ಬಿರಿಯಾನಿನೂ ಏನು ಮೋಸ ಇಲ್ಲ, ಚಿಕನ್ ಬಿರಿಯಾನಿ ಚೆನ್ನಾಗಿದೆ. ಇಲ್ಲಿ ಕಾಸ್ಟ್ಗೂ ಓರ್ತಿದೆ, ಟೇಸ್ಟ್ಗೂ ಓರ್ತಿದೆ. ಇಲ್ಲಿ ನೋಡ್ತೀರಾ ನೀವೇ ಕ್ರೌಡ್ ಎಷ್ಟು ಕ್ರೌಡ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹಂಗೆ ಮ್ಯಾನೇಜ್ ಮಾಡಬೇಕು ಜನನೆಲ್ಲ. ಮತ್ತು ಫುಡ್ಡು ಕೂಡ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ. ಸೊ ಇವರು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋದಕ್ಕೆ ಇನ್ನೂ ಜನ ಬರ್ತಾರೆ, ಇನ್ನೂ ಜನ ಜಾಸ್ತಿ ತುಂಬಿಕೊಳ್ತಾರೆ, ಮತ್ತು ಎಲ್ಲ ಸಫಿಷಿಯೆಂಟಾಗಿ ಎಲ್ಲರಿಗೂ ಪ್ಲೇಸಿಗೂ ಇವೆಲ್ಲ ಸಿಗುತ್ತೆ. ಟೇಸ್ಟ್ ಬಗ್ಗೆ ಎರಡು ಮಾತಿರೋ ಸರಿ, 1 year ಇಂದ ಇಲ್ಲೇ ಬರ್ತಿದ್ದೀವಿ ನಾವು, 1 year 1.5 years. ಸೊ ಎವ್ರಿಥಿಂಗ್ ಎಲ್ಲ ಎಲ್ಲ ಡಿಶಸ್ ತುಂಬ ಚೆನ್ನಾಗಿರುತ್ತೆ. ಸ್ಪೈಸ್ ಲೆವೆಲ್ಸ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಡಿಶ್ ಟ್ರೈ ಮಾಡಿದ್ದೀವಿ, ಸೊ ಚೆನ್ನಾಗಿದೆ ಅಲ್ವಾ? ಪ್ರೈಸ್ ತುಂಬ ಅಫೋರ್ಡೆಬಲ್ ಇದೆ, ವರ್ತ್ಗೆ. ಬಟ್ ಇಟ್ಸ್ ರಿಯಲಿ ಟು ವರ್ತ್ ಪ್ರೈಸ್ ಆ್ಯಂಡ್ ಟೇಸ್ಟ್ ಬೋತ್. ಸರ್, ನೆನ್ನೆನೋ ಬಂದಿದ್ವಿ, ನೆನ್ನೆ ಒಂದು ಪುಷ್ಕ ಮತ್ತು ಚಿಕನ್ ಫ್ರೈ ತೊಗೊಂಡಿದ್ವಿ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಇವತ್ತು ಅದನ್ನೇ ತೊಗೊಳ್ಳೋಣ ಅಂತ ಬಂದರೆ ಖಾಲಿ ಆಗಿದೆ ಅಂತಂದರು. ಚಿಕನ್ ಲೆಗ್ ಪೀಸ್ ಟ್ರೈ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿದೆ ಟೇಸ್ಟು. ಉಷ್ಕ ಮತ್ತು ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಸರ್, ತುಂಬ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಓಕೆ ಸರ್, ಹೋಲಿಸ್ಕೊಂಡ್ರೆ ಪ್ರೈಸ್ ಎಲ್ಲ ಓಕೆ, ಬಜೆಟ್ ಫ್ರೆಂಡ್ಲಿ, ಪ್ರೈಸ್ ವರ್ತ್ ಇದೆ ಅಂತ ಹೇಳ್ಬೋದು ಸರ್. ತೂಗುದೀಪ ದೊನ್ನೆ ಬಿರಿಯಾನಿ ಯಾವಾಗ ಶುರು ಆಗಿದೆ? ತೂಗುದೀಪ ದೊನ್ನೆ ಬಿರಿಯಾನಿ ಶುರುವಾಗಿ 4 years ಆಯಿತು. ಎಲ್ಲಿ ಶುರು ಆಗಿದೆ ಸರ್? ಆರ್ ನಗರ ಶುರು ಮಾಡಿದ್ವಿ, ಅಲ್ಲಿಂದ ಕೆಂಗೇರಿ ಮಾಡಿದ್ವಿ, ಕೆಂಗೇರಿ ಮಾಡಿ 3 years ಆಯಿತು. ಅದೀಗ ಆರ್ ನಗರದಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದೆ, ಬಿಡ್ಲಿ ಡೆಮೊಲೇಷನ್ ಆಯಿತು. ಓಕೆ, ಹಾಗಾಗಿ ಸ್ವಲ್ಪ ಅಲ್ಲಿ ಮೀಡಿಯಂ ಆಗಿ ಆಗಲಿಲ್ಲ, ಸ್ಟಾಪ್ ಮಾಡ್ಬಿಟ್ಟಿನಿ. ಹೌದಾ? ಸೊ ಆರ್ ನಗರದಲ್ಲಿ ತುಂಬ ಜನ ಹುಡ್ಕೋ ಬಂದು ಅಲ್ಲಿ ಕಾಲ್ ಬರ್ತಾ ಇದೆ, ತುಂಬ ಜನ ಹುಡುಕೊಂಡ್ ಬರ್ತಾರೆ ಅಲ್ಲಿಂದ. ಅವ್ರಿಗೆ ಒಂದೇ ಕೇಳೋದು ದಯವಿಟ್ಟು ಅಲ್ಲಿಂದ ನೀವು ಬನ್ನಿ, ಅಲ್ಲಿ ಸರ್ವಿಸ್ ಕೊಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಓಕೆ ಓಕೆ. ಸೊ ಇದೇ ಬ್ರ್ಯಾಂಚು, ಅದೇ ಟೇಸ್ಟು, ಅದೇ ತೆಗೆದು ಬಿರಿಯಾನಿ ಇವಾಗ ಮಾಡಿಲ್ಲ ನಾವು.
ನಾವು ಅದೇ ಟೇಸ್ಟು ಅದೇ ಕ್ವಾಲಿಟಿ ಅದೇ ಮೈಂಡ್ ಮುಡ್ಕೊಬೋದು ಇದೆ. ಆಲ್ಮೋಸ್ಟ್ ಎಲ್ಲ 90% ಜನ ಗೊತ್ತು ಅಲ್ಲಿ ಕ್ಲೋಸ್ ಆಗಿ ಇರುತ್ತೆ. ಆದ್ರೆ 10% ಜನಕ್ಕೆ ಸ್ವಲ್ಪ ಇಂದ ಮುರಿದ ಹುಡುಗಿಯಂಬತ್ತಿರೋರಿಗೆ ದಯವಿಟ್ಟು ಅಲ್ಲಿಂದ ನಿಮ್ಗೆ ಬನ್ನಿ. ಕೆಂಗೇರಿ ಕಬೀರ್ ಮಠ ವಿಶ್ವಾಸ ಹೋಟೆಲ್ ಈ ಬ್ರಾಂಚ್ ಬಿಟ್ಟರೆ ಯಾವ ಬ್ರಾಂಚು ನಾವು ಮಾಡಿಲ್ಲ ಮಾಡೋದು ಇಲ್ಲ. ದಿಬ್ಬ ದೊನ್ನೆ ಬಿರಿಯಾನಿ ಹೇಗೆ ಹೆಸರು ಏನಂತ ಯಾವ್ತರ ವಿಶೇಷವಾಗಿರ್ಲಿ ವಿಭಿನ್ನವಾಗಿರ್ಲಿ ಜನ ಎಲ್ಲಾ ಕಡೆ ಒಂದೊಂದರ ಹೆಸರಿದ್ದಾರೆ. ಹಾಗಾಗಿ ನಾವು ನಮ್ಮ ಬಾಸ್ ಅಭಿಮಾನಿ ಆಗಿ ಹಾಗೆ ಊಟದಲ್ಲಿ ಯಾರು ತಾರೆ ನೀವು ಮಾಡಂಗಿಲ್ಲ, ನಮ್ಮ ಖುಷಿಗೆ ನಾವು ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಓಕೆ ಓಕೆ ಸರ್, ಸೊ ಡಿವೋರ್ಸ್ ಟ್ರೈ ಮಾಡಿದ್ರ ಸರ್? ಸರ್ ವಾರದಲ್ಲಿ 2-3 ದಿನ ಮಿಸ್ ಇಲ್ಲ. ಹೌದಾ? ಅವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇರುತ್ತೆ. ಓಕೆ, ಪರ್ಸಲ್ಸ್ ಹೋಗ್ತಾ ಇರುತ್ತೆ. ಹೋಗ್ತಾ ಇರುತ್ತೆ. ಓಕೆ, ಒಬ್ಬರು ಇದು ಮಾಡೋಕ್ಕಾಗಲ್ಲ, ಬಟ್ ಮೇನ್ ನಮ್ಮ ಬಾಸಿಗೆ ಊಟ ಹೋಗ್ತಾ ಇರುತ್ತೆ. ರಜೆಗೆ ಹೋಗ್ಬೋದು, ಫಿಲಮ್ ಡ್ರೆಸ್ಗೋ ಎಲ್ಲರೂ ಹೋಗ್ತಾನೆ ಇರುತ್ತೆ. ಮೇನು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಲೆಗ್ ಪೀಸು, ಮಟನ್ ಲಿವರು, ಮಟನ್ ಸ್ಟಾರ್. ಕಬಾಬ್ ಯೂಶಲಿ ಸಾಯಂಕಾಲ ಟೈಮ್ ಮಾಡ್ತೀವಿ. ಈಗ ಕಬಾಬ್ ಎಲ್ಲ ಕಡೆ ಯೂಶಲಿ ಜನ ಕಬಾಬ್ ಟೇಸ್ಟ್ ಮಾಡ್ತಾನೆ ಇರುತ್ತೆ ಯೂಶಲಿ ಅಲ್ಲಿ. ಓಕೆ ಓಕೆ, ಬಟ್ ನಮ್ಮಲ್ಲಿ ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಲೆಗ್ ಪೀಸ್ ವಿಭಿನ್ನವಾಗಿರುತ್ತೆ. ಅದನ್ನು ಮೂವ್ ಮಾಡ್ತಾ ಇದೆ. ಸೂಪರ್. ಒಂದು ನಾಟಿ ಸ್ಟೈಲ್ ರೋಡಲ್ಲಿ ಕವ ಬೇಸಾಗಲ್ಲ, ಕಂಪ್ಲೇಂಟ್ ಏನೋ ಆಗ್ತಾ ಇರುತ್ತೆ. ನೀವೇ ನೋಡಿರ್ಬೋದು ರೋಡ್ ಹೆಂಗಿದ್ದು ಸಿಕ್ಕಾಪಡೆ ಒಂದೇ. ಅವತ್ತಿಂದ ಪ್ರೀತಿ ವಾತ್ಸಲ್ಯ ಕೂಡ ಬೆಳೆಸಿದ್ದಾರೆ. ಇನ್ನು ಮುಂದು ಬೆಳೆಸಿ ಅಮ್ಮಂತರ ಉಳಿಸಿ ನಿಮ್ಮ ನೆನಪಿನಲ್ಲಿ ನಮ್ಮ ಪುಟ್ಟೆ ಹೆಜ್ಜೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೋ ಸ್ವೀಟ್ ಆಫ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ. ಸೊ ಒಂದು ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. 11:30 ಸ್ಟಾರ್ಟ್ ಆಗುತ್ತೆ ಬಿರಿಯಾನಿ ಬಿಸಿ ಬಿಸಿ. 11:30 4 ಗಂಟೆ ಕ್ಲೋಸು. ಓಕೆ, 6:30 ನೈಟು 10:00 10:00 ಕ್ಲೋಸ್. 10:00 ಕ್ಲೋಸು. ಭಾನುವಾರ ಮಾತ್ರ ಕಾಲು ಸೂಪು, ಪೋಟಿ, ಇಡ್ಲಿ, ನಮಗೆ ಇಡ್ಲಿ ನಾವೆಲ್ಲ ರೆಡಿ ಮಾಡ್ತೀವಿ. ಓಕೆ, ಹಾಗೆ ಭಾನುವಾರ 6:00 ಓಪನ್ ಆಗುತ್ತೆ. ಉಪ್ಪು, ಇಡ್ಲಿ, ಬೋಟಿ, ಕೈಮಾಗೋಸು, ಬಿರಿಯಾನಿ, ಮಟನ್ ಸಿಂಗ್, ನೆರಡು ಸಿಂಗ್. ಓಕೆ ಓಕೆ, ಸೂಪರ್ ಸರ್. RR Nagar ಕ್ಲೋಸ್ ಆಗಿದೆ. ಕೆಂಗೇರಿ ಲೊಕೇಶನ್ ಮಾತ್ರ ತಿಳಿಸ್ಕೊಡ್ತೀವಿ ಸರ್. ಕೆಂಗೇರಿ ವೈಸಾಳ ಸರ್ಕಲ್ ಕಬೀರ್ ಮಠ ವೈದ್ ಮೊಬೈಲ್ ಸರ್ ಕೆಳಗಡೆ ನಮ್ಮ ಹೋಟ್ಲ್ ಇದೆ. ತುಗುರಿ ಪುದನವಿರ ಗೂಗಲಲ್ಲಿ ಇದೆ, ಎಲ್ಲ ಕಡೆ ಇದೆ. ದಯವಿಟ್ಟು ಬಂದು RIC. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ನಮ್ಮ ಕಡೆ. ಆಲ್ ದ ಬೆಸ್ಟ್ ಅಂಡ್ ವೇಸ್ಟ್ ವಿಷನ್. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತಗೊಬಂದಿದ್ದೀವಿ. ಸೊ ಯೂಶ್ಲಿ ಇದು ನೋಡೋಕ್ಕೋರ ಸಿಕ್ಕಾಪಟ್ಟೆ ಕ್ರೌಡ್. ಸೊ ಟೇಬಲ್ ಸಿಗೋದೇ ಆ ಥರ ಕಷ್ಟ ಅಂತಲೇ ಹೇಳ್ಬೋದು. ಸೊ ನೀವು ಇನ್ ಕೇಸ್ ಲಂಚ್ ಟೈಮಿಗೆ ಬಂದರೆ ತುಂಬ ಜನ ಇರ್ತಾರೆ, ವೇಟ್ ಮಾಡಿ ತಿನ್ನತಾ ಇರುತ್ತೆ. ಸೊ ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು. ಆ್ಯಂಡ್ ಮೋರ್ ಓವರ್ ಇವತ್ತು ಬೇರೆ ಶುಕ್ರವಾರ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ವೇಟಿಂಗ್ನಲ್ಲಿ ಹಿಂದೆ ನಿಂತ್ಕೊಂಡಿರ್ತಾರೆ, ವೇಟಿಂಗಲ್ಲಿದ್ದಾರೆ. ಸೊ ಇಲ್ಲಿ ನಿಮಗೆ ಎಷ್ಟು RR Nagar ತುಂಬ ಜನ ಫ್ಯಾನ್ ಇದ್ರಿ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನೊಂದ್ಸರಿ ಏನಕ್ಕೆ ಹೇಳ್ತೀನಿ ಅಂತಂದರೆ, RR Nagar ಇರೋ ಎಲ್ಲಪ್ಪ ಈ ಥರ ಒಂದು ಫುಡ್ ಹುಡುಕ್ತಿರ್ತೀರ RR Nagar ಎಲ್ಲಿ ಇಲ್ಲ ನಮ್ಮ ಹತ್ರ ತೂಗುದೀಪ ದೊನ್ನೆ ಬಿರಿಯಾನಿ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಇವರೇ ಅದೇ ಬ್ರ್ಯಾಂಚ್ ಕೆಂಗೇರಿಯಲ್ಲಿ ಶುರು ಮಾಡಿದ್ದಾರೆ. ಸೊ ಅಲ್ಲಿ RR Nagar ಕ್ಲೋಸ್ ಆಗಿದೆ, ಕೆಂಗೇರಿಯಲ್ಲಿ ಶುರು ಆಗಿದೆ. ಸೊ ನಮ್ಮ ಹತ್ರ ಇವಾಗ ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಮತ್ತು ಮಟನ್ ಪೆಪ್ಪರ್ ಡ್ರೈ, ಮತ್ತು ಮಟನ್ ಚಾಪ್ಸು, ಮತ್ತು ಚಿಕನ್ ಲೆಗ್ ಪೀಸ್ ಇದೆ. ಹಾಗೆ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ, ದೊನ್ನೆ ಬಿರಿಯಾನಿ. ಸೊ ತೂಗುದೀಪ ದೊನ್ನೆ ಬಿರಿಯಾನಿ ಇದೊಂದು ಫೇಮಸ್ ಅಂತಲೇ ಹೇಳಬೇಕು. ಫಸ್ಟ್ ಚಿಲ್ಲಿ ಚಿಕನ್ ಅಂದರೆ ಟ್ರೈ ಮಾಡೋಣ. ಇಷ್ಟು ಇವಾಗ ಸ್ವೀಟಿಂದ ಟ್ರೈ ಮಾಡ್ತೇನೆ, ನಾನು ಖಾರ ಅಂದರೆ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಚಿಲ್ಲಿ ಚಿಕನ್ ಇಲ್ಲಿದೆ. ಲಾಸ್ಟ್ ಟೈಮೇ ಟ್ರೈ ಮಾಡುವಾಗ ಗೊತ್ತಾಗ್ತಿತ್ತು, ಬಟ್ ಸ್ಟಿಲ್ ಇನ್ನೊಂದ್ಸರಿ ಕೂಡ ಬಂದಿದ್ದೀನಿ. ಸೊ ನೋಡಿ ಸಾಫ್ಟಾಗಿದೆ ಚಿಲ್ಲಿ ಚಿಕನ್ ಅಂತು. ವಾವ್, ಏನು ಫ್ರೆಶ್ ಅಂತೀರಾ, ಏನು ಖಾರ ಅಂತೀರಾ, ಸಕ್ಕತ್ತಾಗಿದೆ. ಚಿಲ್ಲಿ ಚಿಕನ್ ಒಂಥರ ಆಂಧ್ರಾಸ್ ಖಾರ ಖಾರ ತಿನ್ಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಸೂಪರ್ ಆಗಿರುತ್ತೆ. ಬಿರಿಯಾನಿಗೆಲ್ಲ ನಾ ಸೇವ್ ಹಾಕೊಂಡು ನಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಆಗಿರುತ್ತೆ, ಸೂಪರ್ ಎಕ್ಸ್ಟ್ರಾಡಿನರಿ ಆಗಿದೆ. ಸೊ ನೆಕ್ಸ್ಟು ಮಟನ್ ಇದೆಯಲ್ಲ, ಮಟನ್ ಟ್ರೈ ಮಾಡೋಣ. ಮಟನ್ ಪೇಪರ್ ಅಂತ ನಲ್ಲಿ ಪೀಸಸ್ ಇದೆ, ಮತ್ತು ಪಕ್ಕದ ಪೀಸಸ್ನಾಗೆ ಬ್ರೇಕ್ ಮಾಡ್ತೀನಿ ನೋಡಿ ನೋಡಿ. ಸಿಕ್ಕ ಮಟೆ ಸಾಫ್ಟಾಗಿರೋದು, ಅಯ್ಯೋ ಈ ಥರ ಮಟನ್ ಸಿಕ್ಬಿಟ್ರೆ ಇನ್ನೇನು ಬೇಕು ಹೇಳಿ. ಸೊ ನಲ್ಲಿ ಪೀಸ್ನ ರೈಟ್ ಟ್ರೈ ಮಾಡೋಣ. ಮಟನ್ನಲ್ಲಿ ಎಷ್ಟೊಂದು ಜನ ಇಷ್ಟಪಡ್ತೀರಾ ಅಂತ ನಮ್ಮ ಕಮೆಂಟ್ ಹೇಳಿ. ಸೂಪರ್ ಆಗಿದೆ ಗೈಸ್, ಡೆಫಿನೆಟ್ಲಿ ಮಟನ್ ಲವರ್ಸ್ ಬಂದು ರೇಟ್ ಮಾಡ್ತಿರೋ ಜಾಗ. ಬಿಕಾಸ್ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಇಷ್ಟ ನಮಗೆ. ಮಟನ್ ಕ್ವಾಲಿಟಿ, ಚಿಕನ್ ಕ್ವಾಲಿಟಿ ಆಗಿದೆ, ಚಿಕನ್ ಫ್ರೈ ಇದೆ. ಸೊ ಚಿಕನ್ ಫ್ರೈನ ಹಂಗೆ ಟ್ರೈ ಮಾಡ್ತೀನಿ. ಸೊ ಚಿಕನ್ ಫ್ರೈನ ತಗೊಂಡು ಯಾವ ಲೆವೆಲ್ ಅಲ್ಲಿ ಫ್ರೇಕ್ ಆಗಿದೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಚಿಕನ್ ಆಗಿರಲಿ ಸರಿ, ಮಟನ್ ಆಗಿರಲಿ ಸರಿ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಒಂದಕ್ಕಿಂತ ಒಂದು ಇನ್ನೂ ಸೂಪರ್ ಆಗಿದೆ. ಚಿಕನ್ ಫ್ರೈಯು ಕೂಡ ನಿಮಗೆ ಗ್ರೇವಿಯಾಗಿ ಬರುತ್ತೆ. ಇವ್ರು ಯಾವ್ದು ಡಿಶ್ ತೊಗೊಂಡ್ರು ಡ್ರೈ ಐಟಮ್ ಇರಲ್ಲ, ಗ್ರೇವಿಯಾಗಿ ಬರುತ್ತೆ. ಆ ಗ್ರೇವಿ ತೊಗೊಂಡು ಬಿರಿಯಾನಿ ಹಾಕೊಂಡು ತಿನ್ಬೇಕು. ನಾನು ಲಾಸ್ಟ್ ಟ್ರೈ ಮಾಡ್ತೀನಿ ಅಂತಲ್ಲ, ತುಂಬಾ ಸೂಪರ್ ಆಗಿರುತ್ತೆ. ಚಿಕನ್ ಫ್ರೈ ಒಂಥರ ಕಾಲ್ ಕಾಲವಾಗಿ ಲೈಟ್ ಪೇಪರಲ್ಲಿ ಹಾಕಿ ತುಂಬ ಸಕಾಲದ ಮಾಡಿದ್ದಾರೆ. ಪಕ್ಕದಲ್ಲಿ ಲೆಗ್ ಪೀಸ್ ಇದೆ, ಲೆಗ್ ಪೀಸ್ನ ಟ್ರೈ ಮಾಡ್ತೀನಿ. ಸೊ ಲೆಗ್ ಪೀಸ್ ನೋಡ್ಕೊಂಡ್ರೆ ಗ್ರೇವಿಯಲ್ಲಿ ಲಿಫ್ಟ್ ಮಾಡ್ಕೊಂಡಿದ್ದಾರ ನೋಡಿ ಗೈಸ್. RR Nagar ಯಾರು ನೋಡ್ತೀರಾ ಖಂಡಿತ ಕೆಂಗೇರಿಗೆ ಉಂಡಿ. ಇಲ್ಲಿ RR Nagar ಕ್ಲೋಸ್ ಆಗಿದೆ ಹೋಟ್ಲು, ಅದಕ್ಕೋಸ್ಕರ ಕೆಂಗೇರಿ ಓಪನ್ ಮಾಡಿದ್ದಾರೆ. ಎಷ್ಟೋ ಜನ ಕೇಳ್ತೀರಿ ನನಗೂ, ಬ್ರೋ RR Nagar ಇಲ್ಲಿದೆ ಬ್ರ್ಯಾಂಚ್ ಅಂತ. ಸರ್ RR Nagar ಕ್ಲೋಸ್ ಆಗಿ ಈಗ ಕೆಂಗೇರಿ ಕಬೀರ್ ಮಠ ಹತ್ರನೇ. ಲೊಕೇಶನ್ ಈಸಿ, ಕೆಂಗೇರಿ ಕಬೀರ್ ಮಠ. ಏನು ಜ್ಯೂಸಿ ಅಂತೀರಾ ನೋಡಿ, ಒಪ್ಪ ಆ ಪೇಪರ್ ಸ್ಪ್ರಿಂಕಲ್ ಮಾಡಿರೋದು, ಅದು ಲೈಟಾಗಿ ಆ ಜ್ಯೂಸಿನೆಸ್ಸು. ಒಳ್ಳೆ ಚಿಕನ್ ಲೆಗ್ ಪೀಸ್ಗೆ ಈ ಥರ ಒಂದು ಕೊಟ್ಬಿಟ್ರೆ ಒಂದು ಪ್ಲೇಟಿಗೆ 2 ಪೀಸ್ ಬರುತ್ತೆ, ಖಾರ ಖಾರವಾಗಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಮಟನ್ ಇದೆಯಲ್ಲ, ಸೊ ಮಟನ್ ಹಾಗೆ ಟ್ರೈ ಮಾಡೋಣ. ಸೊ ಮಟನ್ ಚಾಪ್ಸು ಇವರ ಸಿದ್ಧಪಡೆ ಫೇಮಸ್ಸು. ಇವ್ರು ನೋಡೋ ಲೈಡ್ ಒಂಥರ ನಲ್ಲಿ ಪೀಸ್ ಥರನೇ ಸಿಕ್ಕಿದೆ ನಮಗೆ. ಸೊ ಇದನ್ನು ಹಾಗೆ ಟ್ರೈ ಮಾಡೋಣ.
ಸಿಕ್ಕಾಪಟ್ಟೆ ಟೆಂಡರ್ ಆಗಿದೆ ಗೈಸ್. ಆಕ್ಷನ್ ಹೇಳ್ಕೋರೆ ಮಟನ್ ಎಲ್ಲಿಂದ ತರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಟೆಂಡರ್ ಆಗಿದೆ. ಜಸ್ಟ್ ಒಂದು ಮಾಡಿ ಆಕ್ಷನ್ ಅಲ್ಲೇ ನಿಮಗೆ ಮಟನ್ ಮೆಲ್ಟ್ ಆಗ್ಬಿಡುತ್ತೆ, ಅಷ್ಟು ಸಾಫ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಗ್ರೇವಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಬಿರಿಯಾನಿಸು ಅಥವಾ ಏನಾದರೂ ದವತೀನಿ ಅಂತಂದರೆ ಆ ಗ್ರೇವಿಸ್ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ, ಅದು ಮೇನ್ ಹೈಲೈಟ್ ಆಗಿರೋ ವಿಷಯ ಅಂತಲೇ ಹೇಳ್ತೀನಿ. ಸೊ ಇವಾಗ ನಮ್ಮ ಹತ್ರ ಚಿಕನ್ ಬಿರಿಯಾನಿ ಇದೆಯಲ್ಲ, ಸೊ ಚಿಕನ್ ಬಿರಿಯಾನಿ ಹಾಕೋತೀನಿ. ಸೊ ಚಿಕನ್ ಬಿರಿಯಾನಿ ಅಂತೂ ಸ್ಪಿಸಿಯಾಗಿದೆ. ಸೊ ಈ ಥರ ಎಣ್ಣೆ ಇರುತ್ತೆ ನಿಮಗೆ. ಸೊ ಚಿಕನ್ ಬಿರಿಯಾನಿ ಪೀಸಸ್ ನೋಡೋದ್ರೆ ನಿಮಗೆ 2-4 ಪೀಸಸ್ ಮೇಲೆ ಹಂಗೆ ಗೊತ್ತಾಗುತ್ತೆ. ಸೊ ಚಿಕನ್ ಬಿರಿಯಾನಿ ಹಂಗೆ ಒಂದು ಸ್ವಲ್ಪ ತಗೋತೀನಿ, ಬಿಕಾಸ್ ಲೈಕ್ ಮಟನ್ ಲವರ್ ನಾನು. ರೈಸ್ನ ಫಸ್ಟ್ ಒಳಗೆ ಟ್ರೈ ಮಾಡೋಣ. ಬಿಸಿ ಬಿಸಿ ರೈಸು ಈಗ ದೊನ್ನೆ ಬಿರಿಯಾನಿಗೆ ನಾನಂತೂ ಇದೇ ಒಂದು ಹೇಳಬೇಕು, ಬಿಕಾಸ್ ಸೂಪರ್ ಫ್ಲೇವರ್ ಆಗಿರುತ್ತೆ ನಿಮಗೆ. ಜಾಸ್ತಿ ಮಸಾಲ ಹಾಕಲ್ಲ, ಒಂದು ಪರ್ಫೆಕ್ಟಾಗಿ ಒಂದು ಮಸಾಲ ಹಾಕಿರ್ತಾರೆ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಫ್ಲೇವರ್ ಇರುತ್ತೆ. ಅದೇ ಇವ್ರ ಮ್ಯಾಜಿಕ್ ಅಂತ ಹೇಳ್ತೀನಿ. ತುಂಬ ಸೂಪರ್ ಆಗಿದೆ. ನಾನು ಫಸ್ಟ್ ನಾನು ಹೇಳ್ತಾರೆ ನಿಮಗೆ ಮಟನ್ ಕಮ್ ಗ್ರೇವಿ ಎಲ್ಲ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಗ್ರೇವಿ ಜೊತೆ ರೈಟಾಗಿ ತೊಗೊಂಡು ಹಾಕೋಬಿಡ್ಬೇಕು. ಸೊ ಅವಾಗ ಆ ಫ್ಲೇವರ್ ನಮ್ಗೆ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಚಿಲ್ಲಿ ಐ ಎಂಜಾಯಿಂಗ್ ಮೈ ಮೀಲ್ ಅಂತಲೇ ಹೇಳ್ಬೋದು. ನಾನ್ ವೆಜಿಟೇರಿಯನ್ ಮೀಲು ಈ ಥರ ಎಂಜಾಯ್ ಮಾಡಬೇಕು. ಚಿಕನ್ ಪೀಸಸ್ ಇದೆಯಲ್ಲ, ಚಿಕನ್ ಪೀಸಸ್ ನೈಸ್ ಸಾಫ್ಟ್, ಮಾತಾಡೋಷ್ಟರಲ್ಲೇ ಬ್ರೇಕ್ ಆಗೋಯ್ತು ಗೈ. ಸಿಕ್ಕಾಪ್ನೇ ಸಾಫ್ಟ್ ಹಿಂಗಿರಬೇಕು. ಎಷ್ಟೋ ಕಡೆ ಚಿಕನ್ ಪೀಸಸ್ ಎಲ್ಲ ಸಾಫ್ಟಾಗಿ ಇರಲ್ಲ ಬಿರಿಯಾನಿ ಪೀಸಸ್ಸು, ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಇವ್ರ ಹತ್ರ. ಎಕ್ಸ್ಟ್ರಾಡಿನರಿ ಗೈಸ್, ಎಕ್ಸ್ಟ್ರಾಡಿನರಿ ನ್ಯಾಚುರಲ್ ಒನ್. ಸೊ ಗೈಸ್, ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ಇದೆ, ಬಿಸಿ ಬಿಸಿಯಾಗಿ ಹಾಕೋಬಿಡೋಣ. ಇದರಲ್ಲೂ ನಿಮಗೆ ಒಂದು 3-4 ಪೀಸಸ್ ಆಫ್ ಮಟನ್ ಬಿರಿಯಾನಿ ಕೊಟ್ಟಿರ್ತಾರೆ, ಮಟನ್ ಪೀಸಸ್ಸು. ರೈಸ್ ನನಗೆ ಹಾಕೋಬಿಡೋಣ. ಸರ್ ರೈಸ್ ನೋಡೋದ್ರೆ ಉದ್ರ ಉದ್ರಾಗೆ ಬಂದಿರತ್ತೆ ಈ ಥರ. ಪ್ಲೀಸ್ ನಾ ಬ್ರೇಕ್ ಮಾಡಿ ತೋರಿಸ್ತೀನಿ. ಅಯ್ಯೋ ಗೈಸ್, ಇದಕ್ಕಿಂತ ಬೇಕಾ ಹೇಳಿ, ಲೆವೆಲ್ ಕುಕ್ ಆಗಿದೆ ನೋಡಿ. ಚಿಲ್ಲಿ ಚಿಕನ್ ಗ್ರೇವಿ ಇದೆಯಲ್ಲ, ಸೊ ಚಿಲ್ಲಿ ಚಿಕನ್ ಗ್ರೇವಿ ಬೇರೆ ಹಾಕೋಬಿಟ್ಟಿದೀವ, ಹಾಗೆ ಸ್ಪೈಸಿಯಾಗಿ ಹಂಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಬಿರಿಯಾನಿನ, ಮಟನ್ ಬಿರಿಯಾನಿ. ಸೊ ಯಾ ಹೌಂಡ್ ಒನ್ ಬೈಟು. ಮಟನ್ ಬಿರಿಯಾನಿ ಒಂದು ಫ್ಲೇವರ್ ಇರುತ್ತೆ, ಸಿಕ್ಕಾಪಟ್ಟೆ ಸಾಧಾರಣ ಆಗಿರುತ್ತೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಖಂಡಿತ ಈ ಥರ ಒಂದು ಮಟನ್ ಬಿರಿಯಾನಿ ಮುಟ್ತಿರೋ ಒಂದು ಜಾಗದಲ್ಲಿ ಸಡನ್ನಾಗಿ ಆರ್ ಆರ್ ನಗರನ್ನು ಮುಚ್ಚೋದ್ರೆ ಬೇಜಾರಾಗುತ್ತೆ, ಖಂಡಿತ ನನಗೆ ಗೊತ್ತಾಗುತ್ತೆ. ಅದು ಇನ್ನೊಂದ್ಸರಿ ಏನೇ ಕೇಳ್ತೀನಿ ಅಂತಂದರೆ, ಸಿಗಾಪಟ್ಟೆ ಆರ್ ಆರ್ ನಗರ ಹೋಟ್ಲಿಗೆ ಹೋಗ್ತಾ ಇದ್ದೀರಾ, ಬಟ್ ಇಲ್ಲಿರೋ ಹೋಟ್ಲು ಗೊತ್ತಾಗ್ತಿಲ್ಲ ಕೆಂಗೇರಿ ಹೋಟ್ಲಿಗೆ. ಬಟ್ ಕೆಂಗೇರಿ ಕಬೀರ್ ಮಠ ಹತ್ರ ಓಪನ್ ಆಗಿದೆ. ಸೊ ಡೆಫಿನೆಟ್ಲಿ ಆರ್ ಆರ್ ನಗರಿಂದ ಕೆಂಗೇರಿಗೆ ಬಂದ್ಬಿಡಿ. ಕೆಂಗೇರಿ ನಿಮಗೆ ಇದೇ ಥರ ಮಟನ್ ಬಿರಿಯಾನಿ ಸಿಗ್ತಾ ಇರುತ್ತೆ. ಬಿಸ್ಬಿಸಾಗಿ ತಿಂದು ಮಜಾ ಮಾಡಿ ಕಬೀರ್ ಮಠ ಅಂತ ಎಕ್ಸಾಕ್ಟ್ ಲೊಕೇಶನ್ ವಿವರ್ ಮಾರ್ಕ್ಸ್ ಹೆಂಗು ಡಿಸ್ಕ್ರಿಪ್ಸ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಪೀಸ್ನು ಹಾಗೆ ಟ್ರೈ ಮಾಡ್ಬಿಡ್ತೀನಿ. ಪೀಸಸ್ ಸಾಫ್ಟ್ ಮಾತ್ರ ಇಲ್ಲ, ಅಟ್ ದ ಸೇಮ್ ಟೈಮ್ ಫ್ಲೇವರ್ಫುಲ್ ಆಗಿದೆ. ಆ್ಯಕ್ಚುಲಿ ನೋಡ್ಕೊಂಡ್ರೆ ಪೀಸಸ್ ಸಾಫ್ಟ್ ಆಗಿತ್ತು, ಫ್ಲೇವರ್ಫುಲ್ ಆಗಿದ್ರೇ ಆ ಮಟನ್ ಬಿರಿಯಾನಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಇಲ್ಲಂತೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಸಿಗೋಪಟ್ಟೆ ಚೆನ್ನಾಗಿದೆ ಮಟನ್ ಬಿರಿಯಾನಿ, ರೈಸು ಪೀಸು ಎರಡು ಪರ್ಫೆಕ್ಟ್ ಕಾಂಬಿನೇಷನು. ಆರ್ ಆರ್ ನಗರಿಂದ ಹುಡ್ಕೊಬಂದು ಇದು ತಿನ್ಬೋದು, ಅಷ್ಟು ವರ್ತ್ ಇದೆ ಸೀರಿಯಸ್ಲಿ. ಮತ್ತೆ ವಿಡಿಯೋಸ್ ಆಗಿದೆ ಲೈಕ್ ಮಾಡ್ಬಿಟ್ಟು ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ನಾನ್ ವೆಜಿಟೇರಿಯನ್ ಲವರ್ ಆ ಥರ ದೊನ್ನೆ ಬಿರಿಯಾನಿಗೋಸ್ಕರ ಸ್ಕ್ರೀನ್ ಮಾಡ್ತಿರ್ತಾರಲ್ಲ, ಮತ್ತು ಇನ್ನೊಂದು ನಮ್ಮ ಟಿ ಬಸ್ ಸರ್ ಫ್ಯಾನ್ಸ್ ಇರ್ತಿರಲ್ಲ, ತೂಗು ದೀಪ ದೊನ್ನೆ ಬಿರಿಯಾನಿ ಹೋಟ್ಲು ಓಪನ್ ಆಗಿದೆ ಕೆಂಗೇರಿ ಕಬೀರ್ ಮಠ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಟಿ ಬಸ್ ಫ್ಯಾನ್ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಆರ್ಟ್ ಹಾಕಿ, ಮತ್ತು ಎಲ್ರಿಗೂ ತಳುಪಿಸಿ. ಆ್ಯಕ್ಚುಲಿ ನೋಡಿದ್ರೆ ಆರ್ ಆರ್ ನಗರಲ್ಲಿ ಹಚ್ಚಿದೆ, ಕೆಂಗೇರಿಲಿ ಅದೇ ಫ್ರೆಂಡ್ಸು, ಅದೇ ಹೋಟೆಲು, ಅದೇ ಫುಡ್ಡು, ಅದೇ ಮಟನ್ ಬಿರಿಯಾನಿ, ಅದೇ ಚಿಕನ್ ಡಿಶಸ್ಸು, ಮಟನ್ ಡಿಶ್ ಥರ ಸಿಗುತ್ತೆ ಅಂತ ಮಟ್ಟ ಶೇರ್ ಮಾಡಿ. ಕಬೀರ್ ಮಠ ಹತ್ರ ಎಕ್ಸಾಕ್ಟ್ ಲೊಕೇಶನ್ ಗೌರ್ಮೆಂಟ್ ಸಿಕ್ಕ ಡಿಸ್ಕ್ರಿಪ್ಷನ್ ಆಗಿರ್ತೀವಿ, ಚೆಕ್ಔಟ್ ಮಾಡಿ. ಅದು ಬಂದ್ಬಿಟ್ಟು ಸಿಗಾಪಟ್ಟೆ ಎಂಜಾಯ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಡಿ ಬಾಸ್ ಅಂತ ಹಾಕೋದನ್ನ ಮರಿಬೇಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುತ್ತೆ ಪ್ರೆಸ್ ಮಾಡ್ಕೊಂಡು ಆಲ್ ಕ್ಯಾನ್ಸಲ್ ಮಾಡಿ. ಅವಾಗ ನಾನು ಹಾಕಿ ಅಂದ್ರೆ ಬಿಡಿಸು, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಚೆ ಸ್ಪೆಕ್ಸ್ ಇದ್ದೀನಿ ಇಷ್ಟು ಓಡಿದ ಬಾಯ್.